ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯವಾಗಿ ನೀವು ಅಥವಾ ನೀವು ಕ್ರಿಯೇಟ್ ಮಾಡಂತ ವಾಟ್ಸಪ್ ಗ್ರೂಪಿನ ಅನ್ನು ನೀವು ಬದಲಾವಣೆ ಮಾಡಬೇಕು ಅಥವಾ ಇನ್ಯಾವುದೋ ಒಬ್ಬರನ್ನು ನೀವು ಅಡ್ಮಿನ್ ಮಾಡಬೇಕು ಹೊಸದಾಗಿ ಒಬ್ಬರ ಅಡ್ಮಿನ್ ಅನ್ನು ಸೇರಿಸಬೇಕು ಅನ್ನುವಂತಹ ಒಂದು ಆಸೆ ನಿಮಗಿದ್ರೆ ನೀವು ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದನ್ನು ನೋಡೋಣ ನೀವು ನೇರವಾಗಿ ವಾಟ್ಸಪ್ ಓಪನ್ ಮಾಡಿ ಇಲ್ಲಿ ನೀವು ನೀವು ಕ್ರಿಯೇಟ್ ಮಾಡುವಂತಹ ಒಂದು ಗ್ರೂಪ್ ಅನ್ನು ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಇನ್ಫಾರ್ಮೇಶನ್ ಅನ್ನುವಂಥ ಒಂದು ಗ್ರೂಪ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ ಈ ಗ್ರೂಪ್ನಲ್ಲಿ ನೀವು ಇಲ್ಲಿ ಮೇಲೆ ಯೂಟ್ಯೂಬ್ ಇನ್ಫಾರ್ಮೇಶನ್ ನೋಡಿ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಇಲ್ಲಿ ಮೇಲ್ಗಡೆ ಮೂರು ಡಾಟ್ ಇರುವಂತ ಒಂದು ಐಕೋನ್ ಕಾಣುತ್ತಲ್ಲ ನೀವು ಅದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಗ್ರೂಪ್ ಸೆಟ್ಟಿಂಗ್ಗಳಿದೆ ಇಲ್ಲಿ ಆ್ಯಡ್ ಪಾರ್ಟಿಸಿಪೆಂಟ್ಸ್ ಮತ್ತು ಚೇಂಜ್ ಸಬ್ಜೆಕ್ಟ್ ಮತ್ತು ಗ್ರೂಪ್ ಸೆಟ್ಟಿಂಗ್ಸ್ ಹೇಳಿದೆ ಇಲ್ಲಿ ಗ್ರೂಪ್ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಬೇಕು ಗ್ರೂಪ್ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಮೂರು ಆಪ್ಷನ್ ಇದೆ ಇಲ್ಲಿ ಥರ್ಡ್ ಆಪ್ಷನ್ ಇದೆ ನೋಡಿ ಎಡಿಟ್ ಗ್ರೂಪ್ ಅಡ್ಮಿನ್ ಹೇಳಿದೆ ಇದನ್ನು ಕ್ಲಿಕ್ ಮಾಡಬೇಕು ಎಡಿಟ್ ಗ್ರೂಪ್ ಅಡ್ಮಿನ್ ಅಂದ ತಕ್ಷಣ ನಿಮ್ಮ ಆ ಗ್ರೂಪ್ನಲ್ಲಿರುವಂತಹ ಎಲ್ಲ ಸದಸ್ಯರ ಒಂದು ಕಾಂಟ್ಯಾಕ್ಟ್ ಲೀಸ್ಟ್ ಓಪನ್ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಗ್ರೂಪಿನ ಅಡ್ಮಿನ್ ಅನ್ನು ಯಾರು ಮಾಡಬೇಕು ಅನ್ನುವಂಥದ್ದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಫಾರ್ ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡ್ತೇನೆ ಇಲ್ಲಿ ರೈಟ್ ಮಾರ್ಕ್ ಇದೆ ಇದನ್ನು ಕ್ಲಿಕ್ ಮಾಡಿ ನೀವು ಅಂದ್ಕೊಂಡಂತೆ ಈ ಗ್ರೂಪಿನ ಹೊಸ ಅಡ್ಮಿನ್ ಸೇರ್ಕೊಳ್ತಾನೆ ಬೇಕಾದರೆ ಇಲ್ಲಿ ನೋಡಬಹುದು ನೋಡಿ ಇಲ್ಲಿ ಮೊದಲು ಈ ಗ್ರೂಪಿಗೆ ನಾನೇ ಅಡ್ಮಿನ್ ಆಗಿದ್ದೆ ಬಟ್ ಈಗ ಇನ್ನೊಂದು ಹೊಸದಾಗಿ ನೋಡಿ ಗ್ರೂಪ್ ಅಡ್ಮಿನನ್ನು ಸೇರಿಸಿದ್ದೇನೆ ಈ ರೀತಿಯಾಗಿ ನೀವು ಗ್ರೂಪ್ ಅಡ್ಮಿನನ್ನು ಸೇರಿಸ್ಬೋದು ಅಥವಾ ಈ ಗ್ರೂಪ್ ಅಡ್ಮಿನನ್ನು ನೀವು ತೆಗಿಬೇಕು ಅಂತಂದರೆ ಮತ್ತು ವಾಪಸ್ ಗ್ರೂಪ್ ಸೆಟ್ಟಿಂಗ್ಸ್ ಹೋಗಿ ಎಡಿಟ್ ಗ್ರೂಪ್ ಅಡ್ಮಿನಿಗೆ ಹೋಗಿ ಇಲ್ಲಿ ನೀವು ಇದನ್ನ ಡಿಲೀಟ್ ಮಾಡು ಸಹ ಇದನ್ನು ಎಕ್ಸಿಟ್ ಮಾಡ್ಬೋದು ಈ ರೀತಿಯಾಗಿ ನೀವು ಒಂದು ನಿಮ್ಮ ಗ್ರೂಪಿಗೆ ಅಡ್ಮಿನನ್ನು ಸೇರಿಸ್ಬೋದು ಮತ್ತು ಆ ಐಡ್ಮಿನ ಡಿಲೀಟ್ ಮಾಡುವಂಥದ್ದು ಭಾಳ ಸುಲಭವಾದಂಥ ವಿಧಾನ ಥ್ಯಾಂಕ್ ಯು ಫಾರ್ ವಾಚಿಂಗ್